ಜನವರಿ ಮೂವತ್ತು ಅನುದಿನದ ಪರಲೋಕ ಮನ್ನ ಈ ದಿನದ ದೇವರ ವಾಕ್ಯ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಲೂಕ ಹದಿನೆಂಟು ಒಂದು ನಾವು ದೇವರ ಸನ್ನಿಧಿಗೆ ಬರುವಾಗ ಆತನು ಬೇರೆ ಕೆಲವು ಮಹತ್ವ ವಿಷಯಗಳ ಬಗ್ಗೆ ಕಾರ್ಯನಿರತನಾಗಿರುತ್ತಾನೆ ಎಂಬ ಆತಂಕ ನಮಗೆ ಇರಕೂಡದು ಹಾಗೆಯೇ ನಾವು ಕೇವಲ ಅಲ್ಪ ಪ್ರಮಾಣದ ಕೋರಿಕೆಗಳ ಬಗ್ಗೆ ಆತನಲ್ಲಿ ಬೇಡುವಾಗ ದೇವರು ನಮ್ಮ ವಿಷಯದಲ್ಲಿ ಬೇಸರಿಕೆ ವಹಿಸುವನು ಎಂಬುದಾಗಿಯೂ ತಿಳಿಯಬಾರದು ಇಂಥ ಸಂಗತಿಗಳನ್ನು ನಮ್ಮ ಮನಸ್ಸಿನಿಂದ ತೆಗೆದುಹಾಕುವುದರ ಸಲುವಾಗಿ ಸ್ವಾಮಿಯು ಆಗ್ರಹಿಸುವ ಈ ವಿಧವೆಯ ಸಾಮ್ಯವನ್ನು ಹೇಳಿದ್ದು ಈ ರೀತಿ ವಿಧವೆಯು ತನ್ನ ಹಠ ಬಿಡದೆ ನ್ಯಾಯಕ್ಕಾಗಿ ಒತ್ತಾಯಿಸಿದ್ದರಿಂದ ಆಕೆಯ ಮೊರೆಯನ್ನು ಲಾಲಿಸಿದಂತಾಯಿತು ಹೀಗೆ ಮಾಡುವುದರಿಂದ ನಾವು ನಮ್ಮ ಬೇಡಿಕೆಗಳ ಬಗ್ಗೆ ಹೆಚ್ಚು ಉತ್ಸಾಹ ವಹಿಸಿ ನಮ್ಮ ಪ್ರಾರ್ಥನೆಗಳ ಸಫಲತೆ ಒಂದಲ್ಲಾ ಒಂದು ದಿವಸ ಲಭಿಸುವುದು ಎಂಬ ನಂಬಿಕೆಯೂ ಮೂಡುತ್ತದೆ ಒಂದು ವೇಳೆ ದೇವರಿಂದ ಉತ್ತರ ಸಿಗುವುದು ತಡವಾದರೆ ನಾವು ಬೇಸರದಿಂದ ನಂಬಿಕೆ ಕಳಕೊಂಡು ಕ್ಷೀಣವಾಗುವುದಾಗಲಿ ಉತ್ಸಾಹವಿಲ್ಲದೆ ಕಳೆಗುಂದಬಾರದು ದೇವರ ಕಾರ್ಯಗಳೆಲ್ಲವೂ ಕಾಲಗತಿಗನುಸಾರವಾಗಿ ನಡೆಯತಕ್ಕದ್ದರಿಂದ ಈ ರೀತಿ ಪ್ರಾರ್ಥನೆಗಳು ನೆರವೇರುವುದರಲ್ಲಿ ವಿಳಂಬಗಳು ಆಗುವುದು ಸಹಜ